ಬಿಜೆಪಿ ಬಿಟ್ಟು ಕಾಂಗ್ರೆಸ್ ಗೂಡು ಸೇರಿರುವಂತಹ ಜಗದೀಶ್ ಶೆಟ್ಟರ್ ವಿರುದ್ಧ ಬಿಜೆಪಿಯ ಕೋಪತಾಪ ಇನ್ನು ತಣ್ಣಗಾದಂತೆ ಕಾಣಿಸ್ತಾ ಇಲ್ಲ ಇದರ ಮುಂದುವರೆದ ಭಾಗವಾಗಿ ಇವತ್ತು ರಕ್ತದ ಶಪಥವನ್ನ ಬಿಜೆಪಿ ಮಾಡ್ತಾ ಇದೆ ಇದಕ್ಕೆ ಟಾಂಗ್ ಕೊಡೋ ನಿಟ್ಟಿನಲ್ಲಿ ಡಿಕೆ ಶಿವಕುಮಾರ್ ಕೂಡ ಬಿಜೆಪಿ ಭವಿಷ್ಯ ಏನು ಅನ್ನೋದನ್ನ ನಾನು ರಕ್ತದಲ್ಲೇ ಬರ್ಕೊಡ್ತೀನಿ ಅಂತ ಹೇಳ್ತಾ ಇದ್ದಾರೆ ಎರಡು ಪಕ್ಷಗಳ ಏಟು ಎದುರೇಟು ಯಾವ ರೀತಿ ಇದೆ ಡೀಟೇಲ್ಸ್ ನೋಡೋಣ ಬನ್ನಿ ರಾಜ್ಯ ಚುನಾವಣಾ ಅಖಾಡದಲ್ಲಿ ರಕ್ತ ರಾಜಕೀಯ ದ್ವೇಷ ರಾಜಕಾರಣ ಆಣೆ ಪ್ರಮಾಣ ಬಳಿಕ ರಕ್ತ ರಾಜಕಾರಣ ರಕ್ತದ ಪ್ರಸ್ತಾಪ ಮೂಲಕ ವಿಶ್ವಾಸಾರ್ಹತೆ ಹೆಚ್ಚಿಸಿಕೊಳ್ಳಲು ಕಸರತ್ತು ಲಿಂಗಾಯತ ಪಾಲಿಟಿಕ್ಸ್ ನಡುವೆ ರಾಜ್ಯ ರಾಜಕಾರಣದಲ್ಲಿ ರಕ್ತ ರಾಜಕೀಯ ತೂರಿ ಬಂದಿದೆ ದ್ವೇಷ ರಾಜಕಾರಣ ಆಯ್ತು ಆಣೆ ಪ್ರಮಾಣ ಪಾಲಿಟಿಕ್ಸ್ ಆಯ್ತು ಇದೀಗ ರಕ್ತ ರಾಜಕಾರಣ ಸರದಿ ರಾಜ್ಯದ ಜನತೆಯಲ್ಲಿ ರಾಜಕೀಯ ನಾಯಕರು ವಿಶ್ವಾಸಾರ್ಹತೆ ಗಳಿಸಿಕೊಳ್ಳಲು ಬ್ಲಡ್ ಪಾಲಿಟಿಕ್ಸ್ ಮಾಡ್ತಾ ಇದ್ದಾರೆ ಸೇಡಿಗೆ ಸೇಡು ಸವಾ ಸೇರು ಮಾತಿಗೆ ಮಾತು ಎದಿರೇಟು ಎಲೆಕ್ಷನ್ಗೆ ಇನ್ನೆರಡು ವಾರ ಇರುವಂತೆಯೇ ನೀನಾ ನಾನು ಫೈಟ್ ಜೋರ್ ಆಗಿದೆ ನನ್ನ ರಕ್ತದಲ್ಲಿ ಬರೆದುಕೊಡ್ತೇನೆ ಶೆಟ್ಟರ್ ಗೆಲ್ಲಲ್ಲ ನನ್ನ ಗೆಲುವು ಶತ ಸಿದ್ಧ ಎಂದು ಬಿಎಸ್ವೈಗೆ ಶೆಟ್ಟರ್ ಸವಾಲ್ ಶತಾಯ ಗತಾಯ ಶೆಟ್ಟರನ್ನ ಹಣಿಯಲೇಬೇಕು ಎಂದು ಬಿಜೆಪಿ ನಾಯಕರು ಪಣ ತೊಟ್ಟಿದ್ದಾರೆ ನಿನ್ನೆಯಷ್ಟೇ 25,000 ಮತಗಳಿಂದ ಶೆಟ್ಟರ್ ಸೋಲಿಸಬೇಕೆಂದು ಅಮಿತ್ ಶಾ ಕರೆ ಕೊಟ್ಟಿದ್ರು ಆದರೆ ಇಂದು ಹುಬ್ಬಳ್ಳಿಗೆ ಭೇಟಿ ನೀಡಿದ ಬಿಎಸ್ವೈ ಜಗದೀಶ್ ಶೆಟ್ಟರ್ ವಿರುದ್ಧ ಕಿಡಿಕಾರಿದ್ದಾರೆ ಬೇಕಿದ್ರೆ ರಕ್ತದಲ್ಲಿ ಬರೆದುಕೊಡ್ತೇನೆ ಶೆಟ್ಟರ್ ಗೆಲ್ಲಲ್ಲ ಎಂದಿದ್ದಾರೆ ಇದಕ್ಕೆ ಪ್ರತಿಕ್ರಿಯೆ ನೀಡಿರೋ ಜಗದೀಶ್ ಶೆಟ್ಟರ್ ಬಿಎಸ್ವೈ ರಕ್ತದಲ್ಲಾದರೂ ಬರೆಯಲಿ ಯಾವುದರಲ್ಲಾದರೂ ಬರೆಯಲಿ ನನ್ನ ಗೆಲುವು ಶತ ಸಿದ್ಧ ಎಂದು ಸವಾಲ್ ಹಾಕಿದ್ದಾರೆ ಕ್ಷಮಿಸೋದಕ್ಕೆ ಸಾಧ್ಯ ಇಲ್ಲ ಎಲ್ಲ ಬಿಟ್ಟು ಕಾಂಗ್ರೆಸ್ ಕೈ ಹಿಡ್ಕೊಂಡು ಹೊರಟಿದ್ದಾರೆ ಇದನ್ನ ಹೇಗೆ ಸಹಿಸಕ್ ಸಾಧ್ಯ ಇದನ್ನ ಹೇಳಕ್ ನಾನು ನಿಮ್ಮನ್ನ ಕರೆದಿರುವಂತ ಗೊತ್ತಿಲ್ಲ ಬಡ ಹೊತ್ತು ಮಾತಾಡುವಂತ ಅಗತ್ಯ ಇಲ್ಲ ಇದೊಂದು ಸವಾಲಾಗಿ ಸ್ವೀಕಾರ ಮಾಡಿ ಇವತ್ತು ನಿಮಗೆ ಬರ್ಕೊಡ್ತೇನೆ ನಾನು ನನ್ನ ರಕ್ತದಲ್ಲಿ ಬೇಕಾದ್ರೆ ಯಾವ ಕಾರಣಕ್ಕೂ ಜಗದೀಶ್ ಶೆಟ್ಟರ್ ಇಲ್ಲಿಂದ ಗೆಲ್ಲಕ್ ಸಾಧ್ಯ ಇಲ್ಲ ಅದಕ್ಕೆ ನಾನು ಹೇಳ್ತೀನಿ ಅವ್ರು ಯಾವ ರೀತಿ ರಕ್ತದಲ್ಲಿ ಬರೆದು ಕೊಡ್ತಾರೋ ಮತ್ತೊಂದು ಅವ್ರು ಎಷ್ಟು ಹಂಗೆ ಟೀಕೆ ಮಾಡ್ತಾರೆ ಅದನ್ನ ಆಶೀರ್ವಾದ ತಿಳ್ಕೊಂಡು ಬಿಎಸ್ವೈ ಶೆಟ್ಟರ್ ಯುದ್ಧಕ್ಕೆ ಡಿಕೆಶಿ ಎಂಟ್ರಿ ಶೆಟ್ಟರ್ ಗೆಲ್ಲಲ್ಲ ಅಂದ ಬಿಎಸ್ವೈ ಮಾತಿಗೆ ಪಂಚ್ ಬಿಎಸ್ವೈ ಶೆಟ್ಟರ್ ಯುದ್ಧಕ್ಕೆ ಡಿಕೆಶಿ ಎಂಟ್ರಿ ಆಗಿದ್ದು ಶೆಟ್ಟರ್ ಗೆಲ್ಲಲ್ಲ ಅಂದ ಬಿಎಸ್ವೈ ಮಾತಿಗೆ ಪಂಚ್ ಕೊಟ್ಟಿದ್ದಾರೆ ನಿಮ್ಮ ವಿಶ್ವಾಸ ದ್ರೋಹದಿಂದಲೇ ಕಾಂಗ್ರೆಸ್ ಅಧಿಕಾರಕ್ಕೆ ಬರುತ್ತೆ ನಾವು 150 ಸೀಟ್ ಗೆದ್ದೇ ಗೆಲ್ತೇವೆ ಬೇಕಿದ್ರೆ ರಕ್ತದಲ್ಲಿ ಬರೆದುಕೊಡ್ತೇನೆ ಅಂತ ಡಿಕೆಶಿ ಹೇಳಿದ್ದಾರೆ ಈ ಮಾತಿಗೆ ಸಚಿವ ಸುಧಾಕರ್ ತಿರುಗೇಟು ಕೊಟ್ಟಿದ್ದು ಕಾಂಗ್ರೆಸ್ ಅಧಿಕಾರಕ್ಕೆ ಬರೋದಿಲ್ಲ ನಾನು ಕೂಡ ಡಿಕೆಶಿಗೆ ರಕ್ತದಲ್ಲೇ ಬರೆದುಕೊಡ್ತೀನಿ ಅಂತ ಸವಾಲ್ ಎಸೆದಿದ್ದಾರೆ ನಾನು ರಕ್ತದಲ್ಲಿ ಬರ್ತಿದ್ರಿ ನೀವು ಮಾಡ್ತಾರಂತ ವಿಶ್ವಾಸ ದ್ರೋಹಕ್ಕೆ ಕಾಂಗ್ರೆಸ್ ಸರ್ಕಾರ ಅಧಿಕಾರವನ್ನ ತನ್ನ ಕಾಲ ಮೇಲೆ ಮನಡಿತದೆ ನೀವು 40 ಸೀಟ್ಗೆ ನೀವು ನಿಂತ್ಕೊತೀರಿ ನಾವು 150 ಸೀಟ್ಗೆ ನಾವು ನಿಂತ್ಕೋತೀವಿ ನನ್ನ ರಕ್ತದಲ್ಲಿ ಬರ್ಕೊಡಂತದ್ದು ಯಡಿಯೂರಪ್ಪನವ್ರಿಗೆ ಇರ್ಬೋದು ಬೊಮ್ಮಾಯಿನವ್ರಿಗೆ ಬರ್ಕೊಡಂತ ಒಂದು ಪ್ರತಿಜ್ಞೆ ನಾನು ಬರ್ಕೊಡ್ತೀನಿ ಕಾಂಗ್ರೆಸ್ ಯಾವ ಕಾರಣಕ್ಕೂ ಕೂಡ ಸರ್ಕಾರ ರಚನೆ ಮಾಡೋದಿಲ್ಲ ಈ ಬಾರಿ ಸ್ಪಷ್ಟ ಬಹುಮತದೊಂದಿಗೆ ನಮ್ಮ ಭಾರತೀಯ ಜನತಾ ಪಕ್ಷ ಸ್ವತಂತ್ರವಾಗಿ ಸರ್ಕಾರ ರಚನೆ ಮಾಡುತ್ತೆ ಪರ್ಮನೆಂಟ್ ಆಗಿ ಕಾಂಗ್ರೆಸ್ ಅನ್ನುವಂಥದ್ದು ಇವತ್ತು ಸಿಂಕಿಂಗ್ ಶಿಪ್ ಆಗಿದೆ ಮುಳುಗುವ ದೋಣಿಯಾಗಿದೆ ಮಾನ್ಯ ಡಿಕೆ ಶಿವಕುಮಾರ್ ಸಮೇತ ಮುಂದಿನ ದಿನಗಳಲ್ಲಿ ಬಿಜೆಪಿಗೆ ಬರುವಂತಹ ದಿನಗಳು ದೂರ ಇಲ್ಲ ಅಂತ ಈ ಸಂದರ್ಭದಲ್ಲಿ ಹೇಳಿಕೆ ಬಯಸ ಯಾರು ರಕ್ತದಲ್ಲಿ ಬರೆದುಕೊಡೋದು ಬೇಡ ಜನರು ಮತ ಕೊಡೋದು ಮುಖ್ಯ ಎಂದು ಹೆಚ್ ಡಿಕೆ ವ್ಯಂಗ್ಯ ಡಿಕೆ ಶಿವಕುಮಾರ್ ರಕ್ತದಲ್ಲಿ ಬರೆದುಕೊಡೋದು ಬೇಡ ಪಾಪ ಡಿಕೆ ಅವರಿಗೆ ರಕ್ತದ ಕೊರತೆ ಆಗುತ್ತೆ ಯಡಿಯೂರಪ್ಪ ನೋಡಿದ್ರೆ ಶೆಟ್ಟರ್ ಸೋಲ್ತಾರೆ ರಕ್ತದಲ್ಲಿ ಬರೆದುಕೊಡ್ತೀನಿ ಅಂತಾರೆ ಯಾವ ನಾಯಕರು ರಕ್ತದ ಕೊರತೆ ಮಾಡಿಕೊಳ್ಳೋದು ಬೇಡ ರಕ್ತದಲ್ಲಿ ಬರೆದುಕೊಡೋದು ಬೇಡ ನೀವು ಹೇಳೋದು ರಕ್ತದಲ್ಲಿ ಬರೆದುಕೊಡೋದು ಮುಖ್ಯ ಅಲ್ಲ ಜನರು ಮತ ಕೊಡೋದು ಮುಖ್ಯ ಎಂದಿದ್ದಾರೆ ಬೇಡ ಆಮೇಲೆ ರಕ್ತದ ಕೊರತೆ ಆಗ್ಬಿಡ್ತದೆ ನಿಜಕ್ಕೂ ರಕ್ತದ ಕೊರತೆ ಆಗುತ್ತೆ ಅಲ್ಲಿ ನೋಡಿದ್ರೆ ಯಡಿಯೂರಪ್ಪನವರು ಜಗದೀಶ್ ಶೆಟ್ಟರನ್ನ ಸೋಲಿಸೇ ಸೋಲಿಸ್ತೀನಿ ರಕ್ತದಲ್ಲಿ ಬರ್ಕೊಡ್ತೀನಿ ಅಂತ ಹೇಳ್ತಾ ಪ್ರತಿನಿತ್ಯ ಇವ್ರು ನೋಡಿದ್ರೆ ರಕ್ತದಲ್ಲಿ ಬರ್ಕೊಡ್ತೀವಿ ಅಂತ ನಾನು ದಯವಿಟ್ಟು ಅವ್ರಿಗೆ ಎಲ್ಲರಿಗೂ ಹೇಳೋದು ನಿಮ್ಮ ರಕ್ತ ಕೊರತೆ ಮಾಡ್ಕೋಬೇಡಿ ದೇಹದಲ್ಲಿ ರಕ್ತದಲ್ಲಿ ಬರ್ಕೊಡೋದು ಅವೆಲ್ಲ ಬೇಡ ಜನ ತೀರ್ಮಾನ ತಗೊಳ್ಳೋದು ನೀವು ರಕ್ತದಲ್ಲಿ ಬರ್ಕೊಟ್ರೆ ಲೆಕ್ಕ ವ್ಯಾಲ್ಯೂ ಇಲ್ಲ ವ್ಯಾಲ್ಯೂ ಯಾವಾಗ ಜನ ಕೊಡ್ತಾರಲ್ಲ ಮತ ಅಲ್ಲಿ ವ್ಯಾಲ್ಯೂ ಇರ್ತಕ್ಕಂಥ ನನ್ನ ಅಭಿಪ್ರಾಯದಲ್ಲಿ ಇನ್ನು ಇದೆಲ್ಲದರ ನಡುವೆ ಬಿಜೆಪಿ ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ನಮಗೆ ರಾಹುಲ್ ಗಾಂಧಿ ರಕ್ತದ ಬಗ್ಗೆ ಸಂಶಯಗಳಿದ್ದಾವೆ ರಾಹುಲ್ ಗಾಂಧಿ ಯಾವ ಹೋರಾಟದವರು ಗಾಂಧಿ ಅಂತ ಹೇಳುವಂಥದ್ದು ರಾಹುಲ್ ಗಾಂಧಿಗೆ ಹೇಗೆ ಬಂತು ಅದನ್ನ ವಿವರಣೆ ನೀಡಲಿ ಎಂದಿದ್ದಾರೆ ಗಾಂಧಿ ರಕ್ತದ ಬಗ್ಗೆ ಸಮಸ್ಯೆಗಳಿದ್ದಾವೆ ದೇಶದಲ್ಲಿ ರಾಹುಲ್ ಗಾಂಧಿ ಅವರು ಯಾವ ಹೋರಾಟದ ಅಂತ ಹೇಳಿ ಗಾಂಧಿ ಅಂತ ಹೇಳುವಂತದ್ದು ರಾಹುಲ್ ಗಾಂಧಿಗೆ ಹೇಗೆ ಬಂತು ಅದನ್ನು ವಿವರಣೆ ಕೊಡ್ಲಿ ಮತ್ತೆ ನಾವು ಅವ್ರಿಗೆ ಉತ್ತರ ಸದ್ಯ ರಾಜಕಾರಣದಲ್ಲಿ ರಕ್ತ ರಾಜಕೀಯ ಶುರುವಾಗಿದ್ದು ಎಲ್ಲಿಗೆ ಬಂದು ನಿಲ್ಲುತ್ತೆ ಅನ್ನೋದನ್ನ ಕಾದ್ ನೋಡ್ಬೇಕಿದೆ ನ್ಯೂಸ್ ಡೆಸ್ಕ್ ಪಬ್ಲಿಕ್ ಟಿವಿ